ನಿಮ್ಮ ಸ್ಟೇಟಸ್ ಹೇಗೆ ಅಂತ. ಬೇಸರ ಮಾಡಬೇಡಿ, 2 ಅಥವಾ 3 ನಿಮಿಷದಲ್ಲಿ ಮುಗಿಸ್ತೇನೆ. ನನ್ನ ಮಿತ್ರ ಡಾಕ್ಟರ್ ರಮೇಶ್, ಸಂತೋಷ್ ಆ್ಯಂಡ್ ಡಿಯರ್ ಲೆಕ್ಚರರ್ಸ್ ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ನಾನು ಪ್ರಶಾಂತ್ ಸರ್ ಹಾಗೆ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಫಿಸಿಕ್ಸ್ ಲ್ಯಾಬಿಗೆ ಹೋದೆ. ಆಗ 2 ಮುಕ್ಕಾಲು ಪ್ರೋಗ್ರಾಮ್ ಅಂತ ಹೇಳಿದ್ರು, ಏನೋ ಒಂದು ಗುಂಗಲ್ಲಿ ಇವತ್ತು ತುಂಬ ಚಂದ ಮಾತಾಡಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋದೆ. ಅಲ್ಲೊಂದು 10-15 ಮಕ್ಕಳಿದ್ರು, ಆ ಮಕ್ಕಳಿಗೆ ಒಂದಿಷ್ಟು ಕಕ್ಕಿದೆ, ಒಂದು 1/2 ಗಂಟೆ ಮಾತಾಡಿದೆ. ನಿಮ್ಮ ಸಭೆಯಲ್ಲಿ ಏನು ಮಾತಾಡಬೇಕು ಅಂತ ಹೇಳಿ ಏನು ಆಲೋಚನೆ ಮಾಡಿದ್ನೋ ಆ ತುಣುಕನ್ನು ಅಲ್ಲಿ ಮಾತಾಡಿದೆ. ನಿಮ್ಮ ಹತ್ರ ಮಾತಾಡಲ್ಲ, ಖಂಡಿತ ಮಾತಾಡಲ್ಲ. ನನಗೆ ಅರ್ಥ ಆಗುತ್ತೆ ಮಕ್ಕಳು, ನಿಮಗೆ ಎಷ್ಟು ಒಂದು ಸೈನ್ಸ್ ಅಸೋಸಿಯೇಷನ್ ಏನೆಲ್ಲ ಮಾಡಬಹುದು. ಪ್ಲೀಸ್ ಪ್ಲಾನ್. ಇಷ್ಟು ಸಮಸ್ಯೆ ಉಂಟು ಅಂದರೆ ನೀವು BCA ಇರ್ಬೋದು, PCM ಇರ್ಬೋದು, ಸೈನ್ಸಿಯಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ನಿಮ್ಮ ಕಾಂಬಿನೇಷನ್ ಯಾವುದೇ ಇರ್ಬೋದು, ಆದರೆ ನೀವು ಏನು ಮಾಡಬಹುದು 3 ವರ್ಷದಲ್ಲಿ ಸೈನ್ಸ್ ಅಸೋಸಿಯೇಷನಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿರ್ಬೋದು ದಯವಿಟ್ಟು ಆಲೋಚನೆ ಮಾಡಿ. ಇಂಥ ಅಪರ್ಚುನಿಟಿ ನಿಮಗೆ ಸಿಗೋದಿಲ್ಲ. ನಂಗೆ ಗೊತ್ತಾಗುತ್ತಾ, ಬಿಸಿಲಲ್ಲಿ ಆ ಮಕ್ಕಳ ಹೆಣ್ಣುಮಕ್ಕಳ ಮುಖ ಸುಟ್ಟು ಹೋಗ್ತಾ ಇದೆ. ಇದು ಅಕ್ಟೋಬರ್ ಎಂಡಿಗೆ ಮೇ ತಿಂಗಳ ಬಿಸಿಲು. ನನಗೆ ಸ್ಟೇಜಲ್ಲಿ ತರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸಖೆ. ಯಾಕೆ ಹೀಗೆ? 10 ದಿವಸಗಳ ಹಿಂದೆ ಬಹುಶಃ ಸೌತ್ ಕೇಂದ್ರದ ನೆರೆ. ಯಾಕೆ ಹೀಗೆ ನಿಮ್ಗೆ ಗೊತ್ತಾ? ಒಂದು 7 ದಿವಸಗಳ ಹಿಂದೆ ಭಾರತದ ಎನ್ವೈರನ್ಮೆಂಟಲ್ ಮ್ಯಾಪ್ ನೋಡಿದರೆ 3 ಕಡೆಯಲ್ಲಿ ಚಂಡಮಾರುತ, ಒಂದು ಗುಜರಾತ್ ಹತ್ರ, ಒಂದು ಸಿಲೋನಿನ ಕೆಳಗಡೆ, ಒಂದು ವೆಸ್ಟ್ ಬೆಂಗಾಲ್. 3 ಚಂಡಮಾರುತ ಮಕ್ಕಳು, ನಿಮ್ಗೆ ಗೊತ್ತಿರಬೇಕು, ಅರಬ್ಬೀ ಸಮುದ್ರದಲ್ಲಿ ಚಂಡಮಾರುತ ಬರ್ತಿರಲಿಲ್ಲ, ಪರಶುರಾಮ ಕ್ಷೇತ್ರದಲ್ಲಿ ಚಂಡಮಾರುತ ಬರ್ತಿರಲಿಲ್ಲ ಅಂತ. ನಾವು ಏನೆಲ್ಲ ರಿಸರ್ಚ್ ಮಾಡ್ಬೋದು ಅಂತ ಹೇಳೋದಕ್ಕೆ ನಾನು ಹೇಳಿದ್ದು, ಯಾಕೆ ಈಗ ಅರಬ್ಬೀ ಸಮುದ್ರದಲ್ಲಿ ಬರುತ್ತೆ? ಪ್ರತಿ ವರ್ಷ ಮಳೆಗಾಲದ ಪ್ರಾರಂಭ, ಮಳೆಗಾಲದ ಎಂಡಿಗೆ ಚಂಡಮಾರುತ ಗ್ಯಾರಂಟಿ. ಒಂದು ಚಂಡಮಾರುತ ಬಂದ್ರೆ ನಮ್ಮ ಮಾಮೂಲಿ ಮಳೆಗಳನ್ನು ಕಂಪ್ಲೀಟ್ ವಿಭಿನ್ನವಾಗಿ. ಮೊನ್ನೆ ತಾನೇ ಮಕ್ಕಳನ್ನ ನೋಡಿದ್ರೆ ಹೆಬ್ರಿಯಲ್ಲಿ ಮೇಘಸ್ಫೋಟ ಆಯ್ತು. ಮೇಘಸ್ಫೋಟ ಅಂದ್ರೆ ಏನು? ನಿಜವಾದ್ರೆ ನಮ್ಮ ಹಿಮಾಲಯದಲ್ಲೆಲ್ಲ ಸಡನ್ ಅಂತ ಔಟ್ ಬರ್ಸ್ಟ್ ಆಗಿ ಒಂದಿಷ್ಟು ಒಂದು ರೀಜನ್ ಒಂದು 10-15 ಕಿಲೋಮೀಟರ್ ಮಳೆ ಬಂದ್ರೆ ಅದಕ್ಕೆ ಮೇಘಸ್ಫೋಟ ಅಂತ ಹೇಳ್ತೇವೆ. ಹೆಬ್ರಿಯಲ್ಲಿ ಆಗಿ ಆ ಹೊಳೆಗಳೆಲ್ಲ ತುಂಬಿ ಹೋಗಿ ಹೋ ದೇವ್ರೆ. ಯಾಕೆ ಹೀಗೆ ಆಗ್ತಾ ಉಂಟು? ನೀವು ಅಧ್ಯಯನ ಮಾಡ್ಬೇಕಾದಂತ ವಿಚಾರ ಮಕ್ಕಳೇ. ಎನ್ವೈರನ್ಮೆಂಟ್ ಇಂದ ಹೇಳುದು ಬೇಸಿಕ್ ಸೈನ್ಸ್ ವರೆಗೆ ನಿಮಗೆ ಬೇಕಂಬಷ್ಟು ಅವಕಾಶಗಳು. ಪ್ರಕೃತಿ 10 ಹಲವು ಪ್ರಾಬ್ಲಮ್ ಕೊಡ್ತಾ ಉಂಟು. ಕೆಲವು ಮನುಷ್ಯ ಮಾಡಿದಂತ ಕರ್ಮ. ನಮ್ಮ ಪೂರ್ಣಪ್ರಜ್ಞ ಕ್ಯಾಂಪಸ್ ಅಲ್ಲಿ ನನ್ನ ಹೆಸರು ಪ್ರಶಾಂತ್ ನಾಯಕರವರಿಗೆ, ಪೂರ್ಣಪ್ರಜ್ಞ ಕಾಲೇಜಿನ BZC ಮತ್ತು ಕೆಲವು ಮಕ್ಕಳು NSS ಮಕ್ಕಳು ಸುಮಾರು 10 ವರ್ಷಗಳಿಂದ ನೀವು ಹೇಳುವಂತ ಪ್ರಾಜೆಕ್ಟ್ ಇದೆಯಲ್ಲ ಸರ್, ಆ ಗೊಬ್ಬರ ಮಾಡುವಂಥ ಬ್ಯೂಟಿಫುಲ್ ಮಾಡ್ತಾರೆ. ಪ್ರತಿ ವರ್ಷ 5-10 KG ನಾನೇ ಕೊಂಡೋಗ್ತೇನೆ. ನಮ್ಮ ಮಕ್ಕಳು ತುಂಬ ಕ್ರಿಯೇಟಿವ್ ಮಾಡ್ತಿದ್ರೆ ಕ್ಯಾಂಪಸ್ ಅಲ್ಲಿರುವಂತಹ ಕಸವನ್ನೆಲ್ಲ ವಿನಿಯೋಗ ಮಾಡಿಕೊಂಡು ಅದನ್ನ ಡಂಪ್ ಮಾಡಿ ಲೇಡೀಸ್ ಹಾಸ್ಟೆಲ್ ಹಿಂದಗಡೆ ಇಷ್ಟು ಅದು ಏನು ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ನನ್ನ ಮಿಸಸ್ ಸಾವಿದ ರೆಡಿ ಇದೆಯಾ ಪ್ಯಾಕೆಟ್ ಅಂತ ಒಂದು ಪ್ಯಾಕೆಟ್ 25-30 ರೂಪಾಯಿ ಕೊಡ್ತಾರೆ. ಅಂದ್ರೆ ಈ ಕ್ರಿಯೇಟಿವ್ ನಮ್ಮ ಮಕ್ಕಳು ಇದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಮಕ್ಕಳು ಅದರಲ್ಲಿ ಇದ್ದಾರೆ. ಮಕ್ಕಳು ಇನ್ನೂ ಇವಷ್ಟು ಮರ ಇದೆ, ಇವಷ್ಟು ತುಂಬಾ ಮರ ಕಳಿಸ್ಬಿಟ್ಟು ನಂಗೆ ಗೊತ್ತಿಲ್ಲ ಲೆಕ್ಚರರ್ಸ್ ಅಲ್ಲಿ ಎಷ್ಟು ಬೈತಾರೋ ಗೊತ್ತಿಲ್ಲ. ಇಡೀ ಕ್ಯಾಂಪಸ್ ಕಾಣಬೇಕು ಅಂತ ಒಂದಿಷ್ಟು ಮರವನ್ನ ಅಡ್ಡಡ್ಡ ಮಾಡಿದ್ದೇವೆ. ಇಷ್ಟು ಮರ ಇದೇ ಬಯಾಲಜಿ ಮತ್ತು ಸಹ ಮಕ್ಕಳು ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳು ಕಾರ್ಬನ್ ಡೈಆಕ್ಸೈಡ್ ಪರ್ ಡೇ ಬಿಡ್ತಾರೆ, ಈ ಮರ ಎಷ್ಟು ಆಕ್ಸಿಜನ್ ಕೊಡ್ತಾ ಇದೆ, ಇದು ಎಸ್ಟಿಮೇಷನ್ ಮಾಡಿದ್ದೇವೆ ಸರ್. ನಾವು ನಮಗೊಂದು ಗ್ರೀನ್ ಎನ್ವೈರನ್ಮೆಂಟ್ ಬೇಕು ಅಂತ ಈ ಮಕ್ಕಳು ಸ್ಟಡಿ ಮಾಡಿದ್ದಾರೆ. ದೇ ಹ್ಯಾಡ್ ಡನ್ ದ ರಿಸರ್ಚ್. ಮಕ್ಕಳು ಹೀಗೆ 10 ಹಲವು ರಿಸರ್ಚ್ ಮಾಡಿ ಕ್ಯಾಂಪಸ್ ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ಗಾರ್ಡನ್ ಇರಬೇಕು. ನಿಮ್ಮ ಕ್ಲಾಸ್ನ ಪಕ್ಕದಲ್ಲಿ ಹಸಿರು ಹಸಿರು ಇದ್ರೆ ಮಾತ್ರ ನಿಮ್ಗೆ AC ರೂಮ್ ಇದ್ರೆ ಪಾಠ ಕೇಳಲಿಕ್ಕೆ ಆಗುದಿಲ್ಲ ಸರ್. ಏನೋ ಹೇಳ್ತಿದ್ರು ಮಾನಸಿಕವಾದಂತಹ ಒಂದು ಸ್ಟೇಟಸ್ ಹೇಗೆ ಬರಬೇಕು ಅಂದ್ರೆ ಅಲ್ಲಿ ಬೇಕಂಬಷ್ಟು ವಿಪುಲವಾದಂತ ಆಕ್ಸಿಜನ್ ಇರಬೇಕು. ಆಕ್ಸಿಜನ್ ಇರ್ಬೇಕಾದ್ರೆ ಅಲ್ಲಿ ಒಳ್ಳೆ ಗ್ರೀನರಿ ಇರಬೇಕು. ಒಂದು ಕ್ಯಾಂಪಸ್ ಅಲ್ಲಿ ಬೇಕಂಬಷ್ಟು ಗ್ರೀನರಿ ಇದ್ರೆ ನಿಜವಾಗಿ ನಾವು ಅಧ್ಯಯನ ಮಾಡಬಹುದು. ಬರೇ AC ರೂಮ್ ಅಲ್ಲಿ ಕೂತ್ಕೊಂಡ್ರೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಯಾಂಪಸ್ ಪ್ಯೂರಿಫೈ. ನಾನು ಏನು ಮಾತಾಡ್ಲಿಕ್ಕೆ ಬಂದೆ ಅಂತ ಹೇಳಿದ್ರೆ 3 ಜನ ಸೈಂಟಿಸ್ಟ್ ಬಗ್ಗೆ ಹೇಳ್ಬೇಕಂತ ರೆಡಿಯಾಗಿ ಬಂದೆ. ಸರ್ ಮಾತಾಡ್ತಾರೆ, ಇವಾಗ ಐನ್ಸ್ಟೈನ್ ಬಗ್ಗೆ ಹೇಳಿದ್ರು. 2 ನಿಮಿಷದಲ್ಲಿ ಮುಗಿಸ್ತೇನೆ ಕಥೆ. 2 ನಿಮಿಷದಲ್ಲಿ ಕಥೆ ಹೇಳೋ ಬೇಡ ಬೇಡ ಸರ್, ಬೇಡ ಸರ್ ಅಂತೀರಾ? ಇಲ್ಲ ಹೇಳ್ತೇನೆ. ಯಾಕೆ ಗೊತ್ತಾ ಸರ್, ಐನ್ಸ್ಟೈನ್ ಬಗ್ಗೆ ಹೇಳಿದ್ರಲ್ಲ, ನೀವು BCA ಬಂದಿದ್ದೀರಿ, ನಂಗೆ ಗೊತ್ತಿಲ್ಲ ನೀವು BCA ಹೆಚ್ಚು. ನಮ್ಮ ಮಕ್ಕಳು BCA ಅಂತ ರಮೇಶ್ ಸರ್ ಹೇಳಿದ್ರು. ನೀವು BCA ಇರ್ತೀರಿ, PCM ಇರ್ತೀರಿ, BZC ಇರಿ, ನೀವು ಯಾರೇ ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್. ಒಂದು ಏಮ್ ಇಟ್ಕೊಳ್ಳಿ ಮಕ್ಕಳೇ, ಯು ಮಸ್ಟ್ ಅಚೀವ್ ಸಮಥಿಂಗ್. ದಯವಿಟ್ಟು BCA ಬಂದು ನಿಮ್ಮ ನಾಲೆಜ್ ಅನ್ನ ಎಕ್ಸ್ಪಾನ್ಸ್ ಅನ್ನ ಕಟ್ ಡೌನ್ ಮಾಡ್ಕೋಬೇಡಿ. ಆ ಕಾಂಬಿನೇಷನ್
ಕಡಿಮೆ ಎನ್ವೈರನ್ಮೆಂಟ್, ಕೆಲವೇ ಕಡಿಮೆ ಸೈನ್ಸ್ ಕೊಟ್ಟರೆ ಸೈನ್ಸ್ ತುಂಬಾ ವಿಶಾಲವಾಗಿದೆ. ಒಂದು ಕತೆ ಹೇಳಿ ಮುಗಿಸ್ಬಿಡ್ತಾರೆ. 1879 ಜರ್ಮನಿಯಲ್ಲಿ ಒಬ್ಬ ಹುಡುಗ ಹುಟ್ಟಿದ, ಬಡತನ, ಬಡತನವೋ ಬಡತನ, ಡಿಗ್ರಿ ಆಯಿತು, ನಿಮ್ಮ ನಮ್ಮ ಹಾಗೆ ಕೆಲಸ ಹುಡ್ಕೊಂಡು ಹೊರಟ, ಎಲ್ಲಿ ಕೆಲಸ ಸಿಗತ್ತೆ, ಎಲ್ಲಿ ಕೆಲಸ ಸಿಗತ್ತೆ ಅಂತ. ಡಿಗ್ರಿ ಆದ ಕೂಡಲೇ 1900 ಕೆಲಸ ಹುಡ್ಕೊಂಡು ಹೊರಟ. 21 ವರ್ಷ ಹುಡುಗ ಅವಾಗ. ಕೆಲಸ ಹುಡ್ಕೊಂಡು ಹೊರಟಾಗ ಒಂದು ಸೆಕೆಂಡ್ ಡಿವಿಜನ್ ಕ್ಲರಿಕಲ್ ಪೋಸ್ಟ್ ಸಿಕ್ತು, ಅದು ಇಲ್ಲಿ ಸ್ವಿಸ್ ಪೇಟೆಂಟ್ ಆಫೀಸ್ ಅಲ್ಲಿ. ಸ್ವಿಸ್ ಪೇಟೆಂಟ್ ಆಫೀಸ್ ಅಂದ್ರೆ ಇಡೀ ವಿಶ್ವದ, ಆ ಕಾಲದಲ್ಲಿ ವಿಶ್ವದ ಎಲ್ಲ ಅಧ್ಯಯನಗಳು ಅಲ್ಲಿಗೆ ಬರ್ತಿತ್ತು. ಆ ಅಧ್ಯಯನಗಳನ್ನ ಟೈಪ್ ಮಾಡೋದು, ಬಯಲ್ ಮಾಡೋದು, ಪುಸ್ತಕ ಮಾಡೋದು, ಆ ಪುಸ್ತಕ ಇಡೀ ವಿಶ್ವಕ್ಕೆ ಕಳಿಸೋದು. ಅದಕ್ಕೆ ಸ್ವಿಸ್ ಪೇಟೆಂಟ್ ಆಫೀಸ್ ಅಂತಿತ್ತು. ಈ ಹುಂಚುಗಳಿಗೆ ಅಲ್ಲಿ ಕೆಲಸ ಸಿಕ್ತು. ಅಂದ್ರೆ ನಾವು ಸರ್ ಹೇಳಿದ ಹಾಗೆ ನಮ್ಮ ಮನಸ್ಸನ್ನ ಅಣಿಗೊಳಿಸಿದ್ರೆ ಉದ್ಧರೇ ಆತ್ಮಾನ ಆತ್ಮಾನಂ, ಪ್ರತಿಯೊಬ್ಬರು ಏನೋ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳೋದಕ್ಕೆ ಈ ಹುಚ್ಚುಡ್ಗ 5 ವರ್ಷದಲ್ಲಿ 1900-1905 ಅಲ್ಲಿ ಬಂದಂತ ಎಲ್ಲ ಲೇಖನ ಓದೋದು, ಟೈಪ್ ಮಾಡೋದು, ಬೈಂಡ್ ಮಾಡೋದು, ಈ ಕೆಲಸ ಮಾಡ್ತಾ ಇದ್ದ. ಸುಮಾರು 400 ವರ್ಷ ವಿಶ್ವದಲ್ಲಿ ವಿಜ್ಞಾನದಲ್ಲಿ ಏನೆಲ್ಲ ಸೈನ್ಸ್ ನಡೆದಿದೆ ಅದನ್ನ ಇವನಿಗೆ ವಿಷಯ ಸಿಕ್ತಿತ್ತು. ಇವನು ಟೈಪ್ ಮಾಡುವ ಅಧ್ಯಯನ ಮಾಡ್ಕೊಂಡ್ಬಿಟ್ಟು 1905 ಮಾರ್ಚ್ ಫಿಸಿಕ್ಸ್ ನ ದೊಡ್ಡ ದೊಡ್ಡ ನೋಬೆಲ್ ಲಾರೇಟ್ಗಳೆಲ್ಲ ಮಾಮೂಲಿ ರಿಸರ್ಚ್ ಮಾಡೋರು ಶನಿವಾರ ಮಧ್ಯಾಹ್ನ ಗಮ್ಮತ್ತಲ್ಲಿ ಟೀ ಕುಡ್ಕೊಂಡು ಪಟ್ಟಾಗ ಮಾಡ್ಕೊಂಡಿರುವಂತ ಒಂದು ಹಾಲ್ ಇರುತ್ತೆ. ಆ ಹಾಲಿಗೆ ಈ ಹುಚ್ಚ ಹೊರಗೆ ಬಂದ. ಸರ್ ಐ ವಾಂಟ್ ಟು ಸೇ ಸಮಥಿಂಗ್, ಸರ್ ಐ ವಾಂಟ್ ಟು ಸೇ ಸಮಥಿಂಗ್. ಈ ಹುಡುಗ, ಈ ಪಚ್ಚಾಲಿ ಹುಡುಗ ಇವನಂತ ಹೇಳ್ತಾನೆ. ಸುಮಾರು 25 ವರ್ಷದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಮೆಟಲ್ ಅನ್ನ ಬೆಳಕಿ ಹಿಡಿದ್ರೆ ಮೆಟಲ್ನಿಂದ ಚಾರ್ಜ್ ಪಾರ್ಟಿಕಲ್ಸ್ ಚಿಮ್ತಾರೆ. ಎಮಿಷನ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಫ್ರಮ್ ಎ ಮೆಟಲ್ ಡ್ಯೂ ಟು ಲೈಟ್ ಇಸ್ ಕಾಲ್ಡ್ ಎಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇದು ಯಾಕೆ ಮೆಟಲ್ ಅಲ್ಲಿ ಬೆಳಕಿ ಹಿಡಿದಾಗ ಬೆಳಕಿನಿಂದ ಅದರಲ್ಲಿ ಅತ್ಯಂತ ಚಿಕ್ಕಣ ಎಲೆಕ್ಟ್ರಾನ್ ಯಾಕೆ ಬಿಡುಗಡೆ? ಯಾರಿಗೂ ಗೊತ್ತಿರಲಿಲ್ಲ. ಈ ಹುಚ್ಚುಗ ಬಂದ, ಬಂದ್ಬಿಟ್ಟು ಸೀದಾ ಸರ್ ಐ ವಾಂಟ್ ಟು ಸೇ ಸಮಥಿಂಗ್ ಅಂತ ಹೇಳ್ಕೊಬಿಟ್ಟು, ನಿಮ್ಗೆ ಗೊತ್ತು ಸೆಕೆಂಡ್ ಪಿ ಯು ಸಿ ಹೇಳಿದ್ದಾರೆ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್. ಒಂದು ಇಕ್ವೇಷನ್ ಬರೀತಾನೆ ಇವನು, ಬರ್ದು ಹೀಗೂ ಬರೀವಲ್ಲ, ಅಯ್ಯೋ ನೈನ್ಸ್ ಬೋರ್ ಅಂತ. ನಿಮ್ಗೆ ಗೊತ್ತಿಲ್ಲ ಬೋರ್ ಆಟಮ್ ಮಾಡೋದು, ನೈನ್ಸ್ ಬೋರ್ ಹೇಳ್ತಾನೆ. ಫ್ಯಾಂಟಾಸ್ಟಿಕ್, ನಮ್ಗೆ ಯಾಕಿದ್ರು ಫ್ಲಾಶ್ ಆಗ್ಲಿಲ್ಲ. ಈ ಹುಚ್ಚುಡನೆ 5 ಮಾರ್ಚ್ 30 ತಾರೀಕು ಅದು ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್. ಏಪ್ರಿಲ್ ಅಲ್ಲಿ ಬ್ರೋನಿಯನ್ ಮೋಷನ್ ಅಂತ, ಬ್ರೋನಿಯನ್ ಮೋಷನ್ ಬಗ್ಗೆ ಒಂದು ಇಕ್ವೇಷನ್ ಹೇಳ್ತಾನೆ, ಸ್ಟಾಟಿಸ್ಟಿಕಲ್ ಇಕ್ವೇಷನ್ ಹೇಳ್ತಾನೆ. ಜುಲೈ ಎಂಡ್ಗೆ ಇದೇ ಪಡ್ಡೆ ಹುಡುಗ ಪುನಃ ಬರ್ತಾನೆ ಈ ಸಭೆಗೆ. ಸರ್ ಐ ವಾಂಟ್ ಟು ಸೇ ಸಮಥಿಂಗ್, ಅಯ್ಯೋ ಇನ್ನೇನೋ ತಂದೆ ಇವನು ಅಂತ ಹೇಳುವಾಗ ವಿಶ್ವವಿಖ್ಯಾತವಾದಂತಹ ಸರ್ ಹೇಳಿದ್ರು, ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಕಬ್ಬಣದ ಕಡಲೆಕಾಯಿ, ಅದು ಕಬ್ಬಣದ ಕಡಲೆಕಾಯಿ ಯಾಕೆ ಗೊತ್ತಾ? ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಅದೇ ಐನ್ಸ್ಟೈನ್, ಐನ್ಸ್ಟೈನ್ ಹೇಳಿದ್ದದು. ಅವನು ಹೇಳಿದ ಕೂಡಲೇ ಎಲ್ಲರೂ ಸ್ಪೆಷಲ್ ನಾನ್ ಸೆನ್ಸ್ ಅಂತ ಕರೆದು. ಈ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಏನು ಗೊತ್ತಾ ಮಕ್ಕಳೇ? ಒಂದು ಚಾಪ್ ಪೀಸ್ ತಗೊಳ್ಳಿ, ಈ ಚಾಪ್ ಪೀಸ್ ನಾನು ಬಿಸಾಡ್ತೇನೆ. ನಾನು ಎಷ್ಟು ವೇಗದಲ್ಲಿ ಬಿಸಾಡ್ತೇನೆ ಅಂದ್ರೆ ಅದನ್ನ ಬೆಳಕಿನ ವೇಗದ ಹತ್ತಿರದ ವೇಗದಲ್ಲಿ ಬಿಸಾಡಿದ್ರೆ ಆ ಚಾಪ್ ಪೀಸ್ನ ದ್ರವ್ಯರಾಶಿ ಮಾಸ್ ಇನ್ಫಿನಿಟಿ. ಮೂವಿಂಗ್ ಮಾಸ್, ಮೂವಿಂಗ್, ಒಂದು ವಸ್ತು ಚಲಿಸ್ತಾ ಇದ್ರೆ ಅದರ ಮಾಸ್ ಹೆಚ್ಚಾಗತ್ತೆ. ಅದೇ ಒಂದು ಸ್ಪೇಸ್ ಶಿಪ್ ಇದ್ರೆ, ಸ್ಪೇಸ್ ಶಿಪ್ ಆಕಾಶದಲ್ಲಿ ಚಲಿಸ್ತಾ ಇದ್ರೆ ಬೆಳಕಿನ ವೇಗದಲ್ಲಿ ಸ್ಪೇಸ್ ಶಿಪ್ ಚಲಿಸಿದ್ರೆ ಅದರ ಲೆಂತ್ ನಮಗೆ ಚಿಕ್ಕದಾಗಿ ಕಾಣುತ್ತೆ. 2 ಗಡಿಯಾರ ಇದ್ರೆ ಅದಕ್ಕೆ ಟೈಮ್ ಡ್ಯೂರೇಷನ್ ಹೇಳ್ತಾರೆ. 2 ಗಡಿಯಾರ ಇಬ್ಬರು ಇದ್ರೆ ಒಬ್ಬರಿಗೆ 1 ಗಂಟೆ ಬೋರ್ ಆಯ್ತು, ಸೈನ್ಸ್ ಅಸೋಸಿಯೇಷನ್ ಪ್ರೋಗ್ರೆ ಬೇಡ ಮಾರಾಯ ಬರೀ ಬೋರ್ ಅಂತ ಅವನು ಹೊರಗಡೆ ಹೋಗಿ 1 ಗಂಟೆ ಸ್ಪೇಸ್ ಶಿಪ್ ಅಲ್ಲಿ ಬೆಳಕಿನ ವೇಗದ ಸ್ಪೇಸ್ ಶಿಪ್ ಹೋಗಿ ಬಂದ್ರೆ ಅವ ವಾಪಸ್ ಅವನ ವಾಚಲ್ಲಿ 1 ಗಂಟೆ ವಾಪಸ್ ಬರೋ, ಇವನಿಗೆ ಗಡ್ಡ ಹಣ್ಣಾಗಿರುತ್ತೆ, 40 ವರ್ಷ ಆಗಿರುತ್ತೆ. 2 ಗಡಿಗಳಾದ್ರು ಬೆಳಕಿನ ವೇಗದ ಹತ್ತಿರದ ವೇಗದಲ್ಲಿ ಹೋದ ಗಡಿಯಾರ 1 ಗಂಟೆ ತೋರಿಸಿದ್ರೆ ಈ ಅರ್ಥದಲ್ಲಿರುವಂತಹ ಗಡಿಯಾರ 40 ವರ್ಷ ತೋರಿಸುತ್ತೆ. ಟೈಮ್ ಡೈಲೇಷನ್ ಹೀಗೆ ಹುಚ್ಚು ಹುಚ್ಚು ಮಾತಾಡ್ತಾನೆ. ಇಷ್ಟೇ ಹುಚ್ಚು ಹುಚ್ಚು ಮಾತಾಡಿ ಕೊನೆಯ ಸರ್ ಹೇಳಿದ ಇಕ್ವೇಷನ್ ಲಾಸ್ಟ್ಗೆ E=mc² ದಿಸ್ ಇಸ್ ಸ್ಪೆಷಲ್ ನಾನ್ ಸೆನ್ಸ್ ಅಂತ ಇಡೀ ವಿಶ್ವ ಕರೀತು. ಆದರೆ ಆ ವ್ಯಕ್ತಿ, ಆ ಹುಡುಗನ ಎನರ್ಜಿ ನೋಡಿ, 1916 ಇವತ್ತಿಗೆ ನೀವು ನೋಡುವಂತಹ ಬೆಳಕಿದೆಯಲ್ಲ, ಈ ಬೆಳಕೇನು ಪ್ರಯೋಜನ ಇಲ್ಲ. ವಿ ಕ್ಯಾನ್ ಕ್ರಿಯೇಟ್ ಎ ಪವರ್ಫುಲ್ ಲೈಟ್. ಯಾವುದಾದ್ರು ಪವರ್ಫುಲ್ ಲೈಟ್, ಲೇಸರ್ಸ್, ಲೇಸರ್ಸ್ ಅಂತ ಹೇಳುವಂತ ಬೆಳಕಿನ ಸೃಷ್ಟಿ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳುವ ಥಿಯರಿಯನ್ನ ಹೇಳಿದ್ದು ಐನ್ಸ್ಟೈನ್. 1916
ಹದಿನೇಳರಲ್ಲಿ ಇನ್ನೊಂದು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತಾನೆ. ಯಾವುದು ಯಾರಿಗೂ ಅರ್ಥ ಆಗುದಿಲ್ಲ. ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿಗೆ ಸ್ಪೆಷಲ್ ನಾನ್ ಸೆನ್ಸ್ ಅಂತ ಕರೆದ್ರು, ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಗೆ ಜನರಲ್ ನಾನ್ ಸೆನ್ಸ್ ಅಂತ ಕರೆದ್ರು, ಲೇಸರ್ ಥಿಯರಿ ಹೇಳಿದ್ದಾನೆ. ಹೇಳಿದ್ದು 1916, ನಾವು ಫಸ್ಟ್ ಲೇಸರ್ ಮಾಡಿದ್ದು 1960 ಹೊತ್ತಿಗೆ. ಮೈಮನ್ ಫಸ್ಟ್ ರುಬಿ ಲೇಸರ್ ಮಾಡಿದ 1958-60 ಹೊತ್ತಿಗೆ. ಯಾಕಂದ್ರೆ ಆ ಥಿಯರಿ ಯಾರಿಗೂ ಅರ್ಥ ಆಗಲಿಲ್ಲ. ಆದ್ರೆ ಈ ಹುಡುಗ ಪ್ರಚಂಡ ಇದ್ದಾನೆ, ಪ್ರಚಂಡ ಇದ್ದಾನೆ. ಇವ್ರಿಗೆ ನಾವು ಪ್ರೈಸ್ ಕೊಡ್ಬೇಕು. ಯಾವ್ದು ಕೊಡ್ಲಿ? ಸೈನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ಲಿ ಪ್ರೂವ್ ಆಗದಂತಹ ಮಾತ್ರ ಕೊಡ್ಲಿಕ್ಕೆ ಆಗತ್ತೆ, ಬೇರೆ ಕೊಡೋಕ್ ಆಗಲ್ಲ. ಸ್ಪೆಷಲ್ ಥಿಯರಿ ರಿಲೇಟಿವಿಟಿ ಪ್ರೂವ್ ಆಗಲಿಲ್ಲ. ಪ್ರೂವ್ ಆದದ್ದು ಹಿರೋಶಿಮಾ ನಾಗಸಾಕಿಯಲ್ಲಿ ಕೆಲವೇ ಕೆಜಿ ಬಾಂಬ್ ಬಿದ್ದ ಕೂಡಲೇ E=mc² ಅಂತ, ಅದು 1945-47 ಆದದ್ದು. ಹಾಗಾಗಿ ಐನ್ಸ್ಟೈನ್ ನೋಬೆಲ್ ಪ್ರೈಸ್ ಕೊಡ್ಬೇಕು. ಯಾರು ಕೊಡ್ಲಿ? ಥಿಯರಿ ಆಫ್ ಸೆಂಚುರಿ, ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ, ಅದು ಕೊಡಕ್ ಆಗಲಿಲ್ಲ. ಸಿಂಪ್ಲೆಸ್ಟ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ಗೆ 1921ರಲ್ಲಿ ಐನ್ಸ್ಟೈನ್ ನೋಬೆಲ್ ಪ್ರೈಸ್ ಕೊಟ್ಟರು. ನೋಡಿ, ನಾನು ಹೇಳಿದ್ದು ಒಬ್ಬ ಬಚ್ಚಾಲಿ ಡಿಗ್ರಿಯ ಸೆಕೆಂಡ್ ಕ್ಲಾಸ್ ಹುಡುಗ, ಸೆಕೆಂಡ್ ಡಿವಿಜನ್ ಕ್ಲರ್ಕ್, ವಿಶ್ವಮಾನ್ಯ ಆಗಿದೆ. ಹೇಗೆ ನಿಮ್ಮಲ್ಲಿಯೂ ಆ ಕೆಪಾಸಿಟಿ? ಮಕ್ಕಳೇ, ನೀವು BCA ತಗೊಳ್ಳಿ, PCM ತಗೊಳ್ಳಿ, BZ ತಗೊಳ್ಳಿ, ಯಾವ್ದೇ ತಗೊಳ್ಳಿ, ಯು ಹ್ಯಾವ್ ದ ಕೆಪಾಸಿಟಿ, ಯು ಹ್ಯಾವ್ ಎ ಬ್ಯೂಟಿಫುಲ್ ಎನ್ವೈರನ್ಮೆಂಟ್ ಆಫ್ ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ, ಕಮಾನ್ ಶೋ ಯುವರ್ ಕೆಪಾಸಿಟಿ. ನಿಮ್ಮ ತಾಕತ್ತು ನೀವು ತೋರಿಸ್ತಾ ಇದ್ರೆ 3 ವೇಸ್ಟ್. ಮಕ್ಕಳೇ, ನನಗೆ ತುಂಬಾ ದುಃಖ ಆಗುತ್ತೆ ಅಂದ್ರೆ, ಒಂದು ಸೈನ್ಸ್ ಅಸೋಸಿಯೇಷನ್ ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳು ಹೇಳಿದ್ರೆ, ಈ ವರ್ಷ ನಾವು ಸೈನ್ಸ್ ಅಸೋಸಿಯೇಷನ್ ಹೀಗೆ ಮಾಡ್ತೇವೆ, ಈ ರೀತಿ ಆಕ್ಟಿವಿಟೀಸ್ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳಿ, ನೆಕ್ಸ್ಟ್ ಇಯರ್ ಆದ್ರೂ ಅಥವಾ ನೆಕ್ಸ್ಟ್ ಪ್ರೋಗ್ರಾಮ್ಗಾದ್ರು ನಾವು ಇಡೀ ವರ್ಷದಲ್ಲಿ ಇಂತಿಂತ ಆಕ್ಟಿವಿಟೀಸ್ ಮಾಡ್ತೇವೆ, ನಾವು ತೋರಿಸ್ತೀವಿ ನಮ್ಮ ಕೆಪಾಸಿಟಿ ಅಂತ ಮಾಡಿ. ಮಕ್ಕಳೇ, ಒಳ್ಳೆ ಗ್ಯಾದರಿಂಗ್ ಇದ್ದೀರಿ, ಸುಮಾರು 60-70-80 ಮಕ್ಕಳು ಇದ್ದೀರಿ. ಡೆಫಿನೆಟ್ಲಿ ಯು ಕೆನ್ ಡೂ ವಂಡರ್ಸ್. ಬೇಜಾರಾಯ್ತು ನನ್ನ ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್.